ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನ್ನೂರ ಐದು ರೂಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಅನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫ್ರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು ಸತ್ಯಪಾಲ್ ಮಲ್ಲಿಕ್ ಅವರನ್ನು ಇತ್ತೀಚೆಗೆ ಡ್ಯಾಶ್ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಸರಿಯಾದ ಉತ್ತರ ಮೇಘಾಲಯ ರಾಜ್ಯದ ರಾಜ್ಯಪಾಲರಾಗಿ ನೇಮಿಸಲಾಯಿತು ಅಶೋಕ್ ಲಾವಾಸ ಅವರ ಬದಲಿಗೆ ಯಾರನ್ನು ಭಾರತದ ಹೊಸ ಚುನಾವಣಾ ಆಯುಕ್ತರಾಗಿ ನೇಮಿಸಲಾಯಿತು ರಾಜೀವ್ ಕುಮಾರ್ ಯಾರ ಬದಲಾಗಿ ಅಶೋಕ್ ಲಾವಾಸ ಅವರ ಬದಲಾಗಿ ಇತ್ತೀಚೆಗೆ ಸ್ವರ್ಗಸ್ಥರಾದ ಪಂಡಿತ್ ಬಸವರಾಜ್ ಡ್ಯಾಶ್ ಜೊತೆ ಸಂಬಂಧಿಸಿದ್ದಾರೆ ಪಂಡಿತ್ ಬಸವರಾಜ್ ಅವರು ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಇಂದ್ರ ಎ ಇದು ಯಾವ ರಾಷ್ಟ್ರದ ಜೊತೆ ಭಾರತೀಯ ನೌಕಾಪಡೆಯ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ಇಂದ್ರ ಇದು ಭಾರತ ಮತ್ತು ರಷ್ಯಾ ದೇಶದ ದ್ವಿಪಕ್ಷೀಯ ವ್ಯಾಯಾಮವಾಗಿದೆ ನವೀನ ಅಭಿವೃದ್ಧಿ ಯೋಜನೆಯ ಮೂಲಕ ಕೃಷಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಜಲಾನಯನ ಪ್ರದೇಶಗಳನ್ನು ಪುನಶ್ಚೇತನಗೊಳಿಸುವುದು ಇದನ್ನು ಯಾವ ರಾಜ್ಯ ಆರಂಭಿಸಿದೆ ಡಿ ಇದನ್ನು ಕರ್ನಾಟಕ ರಾಜ್ಯವು ಪ್ರಾರಂಭಿಸಿತು ಭಾರತದ ಅತ್ಯಂತ ಉದ್ದವಾದ ರೋಪ್ ವೇಯನ್ನು ಯಾವ ನದಿಯ ಮೇಲೆ ಪ್ರಾರಂಭಿಸಲಾಗಿದೆ ಭಾರತದ ಅತ್ಯಂತ ಉದ್ದವಾದ ರೋಪ್ ವೇಯನ್ನು ಬ್ರಹ್ಮಪುತ್ರ ನದಿಯ ಮೇಲೆ ಸ್ಥಾಪಿಸಲಾಗಿದೆ ಕರ್ನಾಟಕ ರಾಜ್ಯವು ಕೋವಿಡ್ ನೈನ್ಟೀನ್ ಪ್ಯಾಂಡಮಿಕ್ ವಿರುದ್ಧ ಹೋರಾಡಲು ಯಾವ ಮೊಬೈಲ್ ಆ್ಯಪನ್ನು ಅನ್ನು ಪ್ರಾರಂಭಿಸಿದೆ ಯಾವುದನ್ನು ಪ್ರಾರಂಭಿಸಿದೆ ಅಂದರೆ ಆಪ್ತಮಿತ್ರ ಏಷ್ಯಾದ ಮೊದಲ ಅಕ್ಕಿ ತಂತ್ರಜ್ಞಾನ ಉದ್ಯಾನವನ್ನು ಸ್ಥಾಪಿಸಲು ಯಾವ ಸ್ಥಳವನ್ನು ಆಯ್ಕೆ ಮಾಡಲಾಗಿದೆ ಫಸ್ಟ್ ರೈಸ್ ಟೆಕ್ನಾಲಜಿ ಪಾರ್ಕ್ ಆಫ್ ಏಷ್ಯಾ ಯಾವುದು ಗಂಗಾವತಿ ಕರ್ನಾಟಕದಲ್ಲಿ ಕೆಳಗಿನ ಯಾವ ಎಮ್ಮೆ ಓಟ ನಡೆಯುತ್ತದೆ ಎಮ್ಮೆ ಓಟ ಯಾವುದು ಕರ್ನಾಟಕದಲ್ಲಿ ಕಂಬಳ ಇತ್ತೀಚೆಗೆ ಯಾವ ಅರಬ್ ರಾಷ್ಟ್ರ ಇಸ್ರೇಲ್ ಜೊತೆ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಿತು ಇಸ್ರೇಲ್ ಜೊತೆ ಯು ಎ ಎ ಯುನೈಟೆಡ್ ಅರಬ್ ಎಮಿರೇಟ್ಸ್ ಶಾಂತಿ ಒಪ್ಪಂದವನ್ನು ಮಾಡಿಕೊಂಡಿತು ಕರ್ನಾಟಕ ರಾಜ್ಯದ ಮೊದಲ ರಾಜ್ಯಪಾಲರು ಯಾರು ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರು ಭಾರತದ ನಗರಾಭಿವೃದ್ಧಿ ಸಚಿವಾಲಯದ ಮೂಲಕ ಹೊರಪಟ್ಟ ಸ್ವಚ್ಛ ಭಾರತ ಶ್ರೇಯಾಂಕದಲ್ಲಿ ಉನ್ನತ ಸ್ಥಾನ ಯಾವ ನಗರಕ್ಕೆ ದೊರಕಿದೆ ಮೈಸೂರು ನಗರಕ್ಕೆ ದೊರಕಿದೆ ಅಂಶಿ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿ ನೆಲೆಸಿದೆ ಉತ್ತರ ಕನ್ನಡ ಜಿಲ್ಲೆ ಜಗಳಮುಕ್ತ ಆಡಳಿತಕ್ಕಾಗಿ ಯಾವ ರಾಜ್ಯ ಸರ್ಕಾರ ಸೇವಾ ಸಿಂಧು ಎಂಬ ಡಿಜಿಟಲ್ ಅನ್ನು ಆರಂಭಿಸಿದೆ ಕರ್ನಾಟಕ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಚಿಕ್ಕಮಗಳೂರು ಇತ್ತೀಚೆಗೆ ಯಾರನ್ನು ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು ಪರೇಶ್ ರಾವಲ್ ಅವರನ್ನು ಭಾರತದ ಮೊದಲ ಸಂಯೋಜಿತ ವಾಯು ಆಂಬ್ಯುಲೆನ್ಸ್ ಸರ್ವಿಸ್ ಯಾವ ನಗರದಲ್ಲಿ ಆರಂಭಿಸಲಾಯಿತು ಬೆಂಗಳೂರು ಯಾವ ರಾಜ್ಯ ಭಾರತದ ಮೊದಲ ಅಂತಾರಾಷ್ಟ್ರೀಯ ಮಹಿಳಾ ವ್ಯಾಪಾರ ಕೇಂದ್ರವನ್ನು ಆರಂಭಿಸಲಿದೆ ಕೇರಳ ಇತ್ತೀಚೆಗೆ ಸಮಾಚಾರದಲ್ಲಿದ್ದ ನುಬ್ರಾ ವ್ಯಾಲಿ ಯಾವ ರಾಜ್ಯ ಅಥವಾ ಯೂನಿಯನ್ ಪ್ರದೇಶದಲ್ಲಿದೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಟಿಯಾನ್ವೆನ್ ಒನ್ ಯಾವ ರಾಷ್ಟ್ರದ ಸಾಮೂಹಿಕ ನಿಯೋಗವಾಗಿದೆ ಚೀನಾ ದೇಶದ ಸಾಮೂಹಿಕ ನಿಯೋಗವಾಗಿದೆ ಹಾರ್ನ್ಬಿಲ್ ಫೆಸ್ಟಿವಲನ್ನು ಫೆಸ್ಟಿವಲ್ ಅನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಹಾರ್ನ್ಬಿಲ್ ನಾಗಾಲ್ಯಾಂಡ್ನಲ್ಲಿ ಆಚರಿಸಲಾಗುತ್ತದೆ ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ರಾಷ್ಟ್ರೀಯ ಕೇಂದ್ರ ಐಎನ್ಸಿಓಸ್ ಇದು ಯಾವ ನಗರದಲ್ಲಿ ಕಂಡುಬರುತ್ತದೆ ಹೈದರಾಬಾದ್ನಲ್ಲಿ ಕಂಡುಬರುತ್ತದೆ ಶ್ರೀಲಂಕಾದ ರಾಜಧಾನಿ ಯಾವುದು ಕೊಲಂಬೋ ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿ ದೊಡ್ಡ ಕರಾವಳಿ ಇದೆ ಗುಜರಾತ್ ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವಿನ ಗಡಿಯನ್ನು ಗುರುತಿಸುತ್ತದೆ ಭಾರತ ಮತ್ತು ಚೀನಾ ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ ಕೊಂಕಣ ಕರಾವಳಿ ಗೋವಾ ಮತ್ತು ಕೊಚ್ಚಿ ನಡುವೆ ವಿಸ್ತರಿಸಿದೆ ಲಕ್ಷದ್ವೀಪದ ರಾಜಧಾನಿ ಯಾವುದು ಕವರಟ್ಟಿ ಗೋಲ್ ಗೋಲ್ಗುಂಬಚ್ ಡ್ಯಾಶ್ನಲ್ಲಿದೆ ವಿಜಯಪುರದಲ್ಲಿದೆ ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ ಶರಾವತಿ ನದಿಯಲ್ಲಿ ಕಾವೇರಿ ನದಿ ಡ್ಯಾಶ್ ಕಡೆಗೆ ಅರಿಯುತ್ತದೆ ಕರ್ನಾಟಕದಿಂದ ತಮಿಳುನಾಡಿನ ಕಡೆಗೆ ಅರಿಯುತ್ತದೆ ದೇವ್ಬಾಗ್ ಬೀಚ್ ಡ್ಯಾಶ್ನಲ್ಲಿದೆ ದೇವ್ಬಾಗ್ ಬೀಚ್ ಕಾರವಾರದಲ್ಲಿದೆ ಭಾರತದಲ್ಲಿ ಮಲ್ಬೆರ್ರಿ ರೇಷ್ಮೆಯ ಪ್ರಮುಖ ಉತ್ಪಾದಕ ಯಾವುದು ಮಲ್ಬೆರ್ರಿ ಸಿಲ್ಕ್ ಇನ್ ಇಂಡಿಯಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡಲಾಗುತ್ತದೆ ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಅಕ್ಟೋಬರ್ ನವಂಬರ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ ಕಪ್ಪು ಮಣ್ಣು ಡ್ಯಾಶ್ ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ಕಪ್ಪು ಮಣ್ಣು ಹತ್ತಿಯನ್ನು ಬೆಳೆಯಲು ಹೆಚ್ಚು ಸೂಕ್ತವಾಗಿದೆ ಬಾಕ್ಸೈಟ್ ಡ್ಯಾಶ್ನ ಅದಿರಾಗಿದೆ ಬಾಕ್ಸೈಟ್ ಅಲ್ಯೂಮಿನಿಯಂನ ಅದಿರಾಗಿದೆ ಕೆಳಗಿನ ಯಾವ ನದಿ ವಿಂದ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಅರಿಯುತ್ತದೆ ನರ್ಮದಾ ನದಿ ವಿಂದ್ಯಾ ಮತ್ತು ಸಾತ್ಪುರ ಪರ್ವತ ಶ್ರೇಣಿಗಳ ನಡುವೆ ಹರಿಯುತ್ತದೆ ಹಂಪಿ ಡ್ಯಾಶ್ನಲ್ಲಿದೆ ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿದೆ ಸಿಂಧೂ ಕಣಿವೆಯ ನಾಗರಿಕತೆಯು ಡ್ಯಾಶ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಸಿಂಧೂ ಕಣಿವೆ ನಾಗರಿಕತೆಯು ಕಂಚಿನ ಯುಗ ಬ್ರೋಂಜ್ ಏಜ್ಗೆ ಸೇರಿದೆ ಎಂದು ಹೇಳಲಾಗುತ್ತದೆ ಗೌತಮ ಬುದ್ಧ ರಾಜಕುಮಾರನಾಗಿದ್ದಾಗ ಅವನಿಗೆ ಇದ್ದ ಹೆಸರೇನು ಗೌತಮ ಬುದ್ಧನಿಗೆ ಸಿದ್ಧಾರ್ಥ ಎಂದು ಕರೆಯುತ್ತಿದ್ದರು ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸಿದ ತತ್ವಶಾಸ್ತ್ರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ತತ್ವಶಾಸ್ತ್ರಗಳನ್ನು ವೇದಾಂತಗಳು ಎಂದು ಕೂಡ ಕರೆಯುತ್ತಾರೆ ಜೈನ ಧರ್ಮದ ಸ್ಥಾಪಕ ಯಾರು ಜೈನ ಧರ್ಮದ ಸ್ಥಾಪಕ ಪಾರ್ಶ್ವನಾಥ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು ಆಧ್ಯಾತ್ಮಿಕ ನಾಯಕ ವಿದ್ಯಾರಣ್ಯರು ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದರು ಇವರು ಡ್ಯಾಶ್ ಆಡಳಿತಗಾರರಾಗಿದ್ದರು ಖಾನ್ ಅವರು ಬಿಜಾಪುರದ ಆಡಳಿತಗಾರರಾಗಿದ್ದರು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಯಾರನ್ನು ಪರಿಗಣಿಸಲಾಗುತ್ತದೆ ಪುರಂದರದಾಸರನ್ನು ಶ್ರವಣಬೆಳಗೋಳ ಡ್ಯಾಶ್ಗೆ ಒಂದು ಮುಖ್ಯವಾದ ತೀರ್ಥಯಾತ್ರ ಕೇಂದ್ರವಾಗಿದೆ ಶ್ರವಣಬೆಳಗೊಳ ಜೈನರಿಗೆ ಮುಖ್ಯ ತೀರ್ಥಯಾತ್ರಾ ಕೇಂದ್ರವಾಗಿದೆ ಬೇಲೂರು ಮತ್ತು ಅಳೆಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿದ್ದಾವೆ ಹೊಯ್ಸಳ ರಾಜವಂಶಕ್ಕೆ ಸೇರಿದ್ದಾವೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಸಾವಿರದ ಏಳುನೂರ ಅರವತ್ತೇಳರಲ್ಲಿ ನಡೆಯಿತು ಕೆಳಗಿನ ಯಾವುದು ಮೊದಲ ಕನ್ನಡ ಚಲನಚಿತ್ರ ಸತೀಶುಲೋಚನಾ ಬೇಲೂರಿನಲ್ಲಿರುವ ಪ್ರಖ್ಯಾತವಾದ ಮಂದಿರ ಯಾವುದು ಬೇಲೂರಿನ ಚೆನ್ನಕೇಶವ ಮಂದಿರ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ನಿರ್ಮಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸಾವಿರದ ಒಂಬೈನೂರ ಹದಿನೈದರಲ್ಲಿ ನಿರ್ಮಿಸಲಾಯಿತು ಗಾಂಧಿ ಇರುವಿನ ಒಪ್ಪಂದಕ್ಕೆ ಡ್ಯಾಶ್ ವರ್ಹ ವರ್ಷದಲ್ಲಿ ಸಹಿ ಮಾಡಲಾಯಿತು ಗಾಂಧಿ ಇರುವಿನ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಸಹಿ ಮಾಡಲಾಯಿತು ಖಿಲಾಫತ್ ಚಳುವಳಿಯನ್ನು ಡ್ಯಾಶ್ಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಖಿಲಾಫತ್ ಚಳುವಳಿಯನ್ನು ಟರ್ಕಿಯವರಿಗೆ ಆದ ಅನ್ಯಾಯದ ವಿರುದ್ಧ ಪ್ರತಿಭಟಿಸಲು ಸಂಘಟಿಸಲಾಯಿತು ಸಂಪತ್ತಿನ ಬರಿದಾಗುವುದು ಈ ಸಿದ್ಧಾಂತದ ಮುಖ್ಯ ಪ್ರತಿಪಾದಕ ಯಾರು ಡ್ರೇನ್ ಆಫ್ ವೆಲ್ತ್ ದಾದಾಬಾಯಿ ನವರೋಜಿ ಸಾವಿರದ ಒಂಬೈನೂರ ಐದರಲ್ಲಿ ಭಾರತದ ಸೇವಕರ ಸಮಾಜವನ್ನು ಡ್ಯಾಶ್ ಸ್ಥಾಪಿಸಿದರು ಇಂಡಿಯನ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸಿದರು ಯಾರು ಅಂತಂದರೆ ಗೋಪಾಲಕೃಷ್ಣ ಗೋಖಲೆ ಕೆಳಗಿನವುಗಳಲ್ಲಿ ಯಾವುದನ್ನು ಸೀಸದ ಕಡ್ಡಿಯಲ್ಲಿ ಉಪಯೋಗಿಸಲಾಗುತ್ತದೆ ಸೀಸದ ಕಡ್ಡಿಯಲ್ಲಿ ಗ್ರಾಫೈಟನ್ನು ಉಪಯೋಗಿಸಲಾಗುತ್ತದೆ ವಿದ್ಯುತ್ ಬಲ್ಬ್ನ ತಂತಿ ಡ್ಯಾಶ್ನಿಂದ ಮಾಡಲಾಗಿದೆ ವಿದ್ಯುತ್ ಬಲ್ಪ್ನಲ್ಲಿರುವ ಫಿಲಾಮೆಂಟ್ ಟಂಗಸ್ಟನ್ನಿಂದ ಮಾಡಲಾಗಿದೆ ಒಂದು ಕಿಲೋಮೀಟರ್ ಡ್ಯಾಶ್ ಮೈಲಿಯ ಸಮಾನ ಒಂದು ಕಿಲೋಮೀಟರ್ ಝೀರೋ ಪಾಯಿಂಟ್ ಅರವತ್ತೆರಡು ಮೈಲಿಗೆ ಸಮಾನ ಗಾಜು ಯಾವುದರ ಮಿಶ್ರಣವಾಗಿದೆ ಗಾಜು ಮರಳು ಮತ್ತು ಸಿಲಿಕೇಟ್ಸ್ ಅಂದರೆ ಸ್ಯಾಂಡ್ ಆಂಡ್ ಸಿಲಿಕೇಟ್ಸ್ನ ಮಿಶ್ರಣವಾಗಿದೆ ಯಾವ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಓಝೋನ್ ಪದರ ಸೂರ್ಯನ ಹಾನಿಕಾರಕ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುತ್ತದೆ ಈ ಕೆಳಗಿನ ಯಾವುದನ್ನು ಪರಮಾಣು ರಿಯಾಕ್ಟರ್ನಲ್ಲಿ ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ ಗ್ರಾಫೈಟ್ ಅನ್ನು ಮಾಡರೇಟರ್ ಆಗಿ ಉಪಯೋಗಿಸಲಾಗುತ್ತದೆ ಮಂಪ್ಸ್ ಎಂಬ ರೋಗ ಡ್ಯಾಶ್ನಿಂದ ಉಂಟಾಗುವುದು ಮಂಪ್ಸ್ ವೈರಸ್ನಿಂದ ಉಂಟಾಗುವುದು ಸಸ್ಯಗಳು ಕರಗಿದ ನೈಟ್ರೇಟ್ಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಮತ್ತು ಅದನ್ನು ಡ್ಯಾಶ್ ಆಗಿ ಪರಿವರ್ತಿಸುತ್ತವೆ ಸಸ್ಯಗಳು ಮಣ್ಣಿನಿಂದ ಹೀರಿಕೊಂಡಂತಹ ನೈಟ್ರೇಟ್ಗಳನ್ನು ಫ್ರೀ ನೈಟ್ರೋಜನ್ ಸ್ವೇಚ್ಛೆಯಾಗಿರುವ ನೈಟ್ರೋಜನ್ ಸಾರಜನಕವಾಗಿ ಪರಿವರ್ತಿಸುತ್ತವೆ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ನಾಗೆ ಒಂದು ಉದಾಹರಣೆ ಮೈಕ್ರೋಸಾಫ್ಟ್ ವರ್ಡ್ ಡ್ಯಾಶ್ಗೆ ಒಂದು ಉದಾಹರಣೆ ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಗಣಕಯಂತ್ರದ ವೈರಸ್ ಗಣಕಯಂತ್ರ ವೈರಾಣು ಒಂದು ಏನು ಅದು ಒಂದು ಸಾಫ್ಟ್ವೇರ್ ಆಗಿದೆ ವರ್ಲ್ಡ್ ವೈಡ್ ವೆಬ್ ಅನ್ನು ಪ್ರವೇಶಿಸಲು ಡಬ್ಲ್ಯೂ ಅನ್ನು ಪ್ರವೇಶಿಸಲು ಡ್ಯಾಶ್ ಒಂದು ಮಾರ್ಗವಾಗಿದೆ ನಾವು ಬ್ರೌಸರ್ನ ಮೂಲಕ ಡಬ್ಲ್ಯೂ 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 ಅನ್ನು ಪ್ರವೇಶಿಸಬಹುದು ಈ ಕೆಳಗಿನ ಯಾವುದು ಗಣಕಯಂತ್ರ ಕಾರ್ಯಕ್ರಮ ಅಥವಾ ಪರಿವಿಡಿಯ ಭಾಷೆ ಅಲ್ಲ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೈಕ್ರೋಸಾಫ್ಟ್ ಅಲ್ಲ ಬೇಸಿಕ್ ಸಿ ಪ್ಲಸ್ ಪ್ಲಸ್ ಜಾವ ಈ ಮೂರು ಕೂಡ ಭಾಷೆಗಳು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಂತರ್ಜಾಲ ತಂತ್ರಜ್ಞಾನದಲ್ಲಿ ಎಸ್ ಡ್ಯಾಶನ್ನು ಸೂಚಿಸುತ್ತದೆ ಎಸ್ ಅಂದರೆ ಡೊಮೈನ್ ನೇಮ್ ಸಿಸ್ಟಮ್ ದಾಖಲೆಗಳಲ್ಲಿ ಕೊನೆಗೆ ಕ್ರಿಯೆಯಾಗಿರುವ ಅಂಡು ವಿನ್ ಶಾರ್ಟ್ಕಟ್ ಕೀ ಯಾವುದು ಅಂಡುವಿನ ಶಾರ್ಟ್ಕಟ್ ಕೀ ಯಾವುದು ಅಂದರೆ ಅಂಡು ಸೆಂಟ್ರಲ್ ಪ್ಲಸ್ ಝಡ್ ಅಂಡು ಕೆಳಗಿನ ಯಾವುದು ಇನ್ಪುಟ್ ಸಾಧನ ಅಲ್ಲ ಇನ್ಪುಟ್ ಸಾಧನ ಪ್ರಿಂಟರ್ ಅಲ್ಲ ಇದು ಔಟ್ಪುಟ್ ಸಾಧನ ಕೀಬೋರ್ಡ್ ಜಾಸ್ಟಿಕ್ ಸ್ಕ್ಯಾನರ್ ಇವು ಮೂರು ಕೂಡ ಇನ್ಪುಟ್ ಸಾಧನಗಳು ಎನ್ ಡ್ಯಾಶನ್ನು ಸೂಚಿಸುತ್ತದೆ ಎನ್ ಎಂದು ಕಂಪ್ಯೂಟರ್ ನೆಟ್ವರ್ಕಿಂಗ್ನಲ್ಲಿ ನಾವು ಲೋಕಲ್ ಏರಿಯಾ ನೆಟ್ವರ್ಕ್ ಎಂದು ಕರೆಯುತ್ತೇವೆ ಡ್ಯಾಶ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಎರಡು ಅಥವಾ ಹೆಚ್ಚಿನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲಾಗುತ್ತದೆ ನೆಟ್ವರ್ಕ್ನಿಂದ ಮಾಹಿತಿಯನ್ನು ಹಂಚಿಕೊಳ್ಳಲು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹತೆಯನ್ನು ಡ್ಯಾಶ್ನಲ್ಲಿ ಒದಗಿಸಲಾಗಿದೆ ಸಂವಿಧಾನದ ಹತ್ತನೆಯ ವಿವರ ಪಟ್ಟಿ ಟೆಂತ್ ಶೆಡ್ಯೂಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಏನು ಆ್ಯಂಟಿ ಡಿಫೆಕ್ಷನ್ ಲಾ ಕೆಳಗಿನ ಯಾವುದು ಅತ್ಯಂತ ದೊಡ್ಡ ಶೇಖರಣಾ ಘಟಕವಾಗಿದೆ ಅತ್ಯಂತ ದೊಡ್ಡದು ಟೆರಾಬೈಟ್ ಚಿಕ್ಕದು ಜಿಬಿ ಕೆಬಿ ಫುಲ್ ಚಿಕ್ಕದು ಅದಕ್ಕಿಂತ ದೊಡ್ಡದು ಜಿಬಿ ಎಂಬಿ ಅದಕ್ಕಿಂತ ದೊಡ್ಡದು ಜಿಬಿ ಕೊನೆಗೆ ಟಿಬಿ ಮೀನ್ಸ್ ಟೆರಾಬೈಟ್ ಅತಿ ಹೆಚ್ಚು ದೊಡ್ಡದು ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ರೈಟ್ ಟು ಲೈಫ್ ಆ್ಯಂಡ್ ಲಿಬರ್ಟಿ ಇದನ್ನು ಡ್ಯಾಶ್ನಲ್ಲಿ ಖಾತ್ರಿಪಡಿಸಲಾಗಿದೆ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಡ್ಯಾಶ್ನಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಸಂವಿಧಾನದ ನಾಲ್ಕನೆಯ ಭಾಗದಲ್ಲಿ ಒಬ್ಬ ರಾಜ್ಯಪಾಲರು ರಾಷ್ಟ್ರಪತಿಯ ಇಚ್ಛೆಯನುಸಾರ ತಮ್ಮ ಪದವಿ ಅಥವಾ ಅಧಿಕಾರದಲ್ಲಿದ್ದರೂ ಸಹ ಡ್ಯಾಶ್ನ ಅವಿಭಾಜ್ಯ ಅಂಗವಾಗಿದ್ದಾರೆ ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿದ್ದಾರೆ ಲೋಕಸಭೆಯ ಚುನಾವಣೆಗೆ ನಿಲ್ಲಲು ಕನಿಷ್ಠ ವಯಸ್ಸು ಡ್ಯಾಶ್ ಇದೆ ಲೋಕಸಭೆ ಚುನಾವಣೆಗೆ ನಿಲ್ಲಬೇಕು ಅಂದರೆ ಕನಿಷ್ಠ ಇಪ್ಪತ್ತೈದು ವರ್ಷ ವಯಸ್ಸಾಗಿರಬೇಕು ಭಾರತದಲ್ಲಿ ಮತದಾರನ ಕನಿಷ್ಠ ವಯಸ್ಸು ಎಷ್ಟು ಮತ ಹಾಕಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷಗಳು ತುಂಬಿರಬೇಕು ರಾಜ್ಯಸಭೆಯ ಸದಸ್ಯರನ್ನು ಡ್ಯಾಶ್ ವರ್ಷಗಳಿಗೋಸ್ಕರ ಚುನಾಯಿತರಾಗುತ್ತಾರೆ ರಾಜ್ಯಸಭೆಯ ಸದಸ್ಯರು ಆರು ವರ್ಷಗಳ ಅವಧಿಗೆ ಅಧಿಕಾರದಲ್ಲಿರುತ್ತಾರೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರಾಷ್ಟ್ರಗೀತೆಯನ್ನು ರವೀಂದ್ರನಾಥ್ ಟ್ಯಾಗೂರ್ ಅವರು ಬರೆದಿದ್ದಾರೆ ಡ್ಯಾಶ್ ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನು ನೇಮಕ ಮಾಡುತ್ತಾರೆ ಬ್ಯಾಂಕ್ ದರ ಎಂದರೆ ಬ್ಯಾಂಕಿನ ದರ ಈ ಪ್ರಮಾಣವಾಗಿರಬಹುದು ಬ್ಯಾಂಕ್ ರೇಟ್ ಅಂದರೆ ಐ ದೀರ್ಘಾವಧಿಯ ಸಾಲವನ್ನು ವಾಣಿಜ್ಯ ಬ್ಯಾಂಕುಗಳಿಗೆ ಕೊಡುವುದು ಭಾರತ ಸಂವಿಧಾನದ ಸಾರ್ವಜನಿಕ ಖಾತೆಗಳ ಸಮಿತಿಯ ಅಧ್ಯಕ್ಷರು ಯಾರಾಗಿರುತ್ತಾರೆ ಪಬ್ಲಿಕ್ ಅಕೌಂಟ್ ಕಮಿಟಿಯ ಅಧ್ಯಕ್ಷರು ವಿರೋಧ ಪಕ್ಷದ ನಾಯಕರಾಗಿರುತ್ತಾರೆ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸರಕು ಮಾರುಕಟ್ಟೆಗಳ ನಿಯಂತ್ರಕ ಕಮಾಡಿಟೀಸ್ ಮಾರ್ಕೆಟ್ಸ್ ಆಫ್ ಇಂಡಿಯಾದ ನಿಯಂತ್ರಕರು ಯಾರು ಅಂದರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಆದಾಯ ತೆರಿಗೆ ಒಂದು ಇನ್ಕಮ್ ಟ್ಯಾಕ್ಸ್ ಎಂಬುವುದು ಒಂದು ಡೈರೆಕ್ಟ್ ಟ್ಯಾಕ್ಸ್ ನೇರ ತೆರಿಗೆ ಜಿಎನ್ಪಿ ಅರ್ಥಶಾಸ್ತ್ರದಲ್ಲಿ ಡ್ಯಾಶ್ ಅನ್ನು ಸೂಚಿಸುತ್ತದೆ ಜಿ ಎನ್ ಪಿ ಅಂತ ಅಂದರೆ ಏನು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಇ ಏನನ್ನು ಸೂಚಿಸುತ್ತದೆ ಬಿ ಎಸ್ಇ ಅಂದರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಎ ಮತ್ತು ಬಿ ಇಬ್ಬರೂ ಒಟ್ಟಿಗೆ ಒಂದು ಕೆಲಸವನ್ನು ಹದಿನೈದು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಮತ್ತು ಬಿ ಒಬ್ಬನೇ ಇಪ್ಪತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಹೀಗಿರುವಾಗ ಎ ಒಬ್ಬನೇ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಎ ಒಬ್ಬನೇ ಅರವತ್ತು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಸರಿಯಾದ ಉತ್ತರ ಅರುವತ್ತ್ನಾಲ್ಕು ಏಕೆಂದರೆ ಹಾರ್ಡ್ ನಂಬರ್ ಮೂರು ಐದು ಏಳು ಒಂಬತ್ತು ಈ ರೀತಿ ಹಾಡ್ ಮಾಡ್ಕೊಂತ ಹೋಗಬೇಕು ಮೂರು ಹುಡುಗರ ಸರಾಸರಿ ವಯಸ್ಸು ಹದಿನೈದು ವರ್ಷಗಳು ಅವರ ವಯಸ್ಸಿನ ಅನುಪಾತ ತ್ರೀ ಇಷ್ಟು ಫೈವ್ ಇಷ್ಟು ಸೆವೆನ್ ಎಲ್ಲರಕ್ಕಿಂತ ಕಿರಿಯ ಹುಡುಗನ ವಯಸ್ಸೇನು ವಯಸ್ಸು ಒಂಬತ್ತು ವರ್ಷಗಳಾಗಿರುತ್ತದೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸ ಹದಿಮೂರು ಆದರೆ ಅವುಗಳ ಗುಣಲಬ್ಧ ಏನು ಆದರೆ ಅವುಗಳ ಗುಣಲಬ್ಧ ಏನು ನೂರ ಹದಿನಾಲ್ಕು ಒಂದು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವ ರೈಲುಗಾಡಿ ಒಂದು ಕಂಬವನ್ನು ದಾಟಲು ಒಂಬತ್ತು ಸೆಕೆಂಡುಗಳನ್ನು ತೆಗೆದುಕೊಳ್ಳುತ್ತದೆ ಈ ರೈಲು ಗಾಡಿಯ ಉದ್ದ ಎಷ್ಟು ನೂರ ಐವತ್ತು ಮೀಟರ್ ಈ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಹದಿನಾಲ್ಕು ಏಕೆಂದರೆ ಹದಿನಾಲ್ಕು ಇದು ಸಮಸಂಖ್ಯೆ ಉಳಿದ ಎಲ್ಲವೂ ಕೂಡ ಬೆಸ ಸಂಖ್ಯೆ ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ತುದಿಯಿಂದ ಏಳನೆಯದಾಗಿಯೂ ಬಲ ತುದಿಯಿಂದ ಹದಿನಾಲ್ಕನೆಯದಾಗಿಯೂ ಇದೆ ಆ ಸಾಲಿನ ಒಟ್ಟು ಎಷ್ಟು ಮರಗಳಿವೆ ಎಡದಿಂದ ಏಳನೇದು ಬಲದಿಂದ ಹದಿನಾಲ್ಕನೇದಾದರೆ ಒಟ್ಟು ಎಷ್ಟು ಮರಗಳು ಆ ಸಾಲಿನಲ್ಲಿವೆ ಇಪ್ಪತ್ತು ಮರಗಳಿವೆ ಎ ಇಷ್ಟು ಬಿ ಇಷ್ಟು ಸಿ ಇಸ್ ಈಕ್ವಲ್ ಟು ತ್ರೀ ಇಷ್ಟು ಫೋರ್ ಇಷ್ಟು ಸೆವೆನ್ ಆದರೆ ಅನುಪಾತ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಸಿ ಡ್ಯಾಶ್ಗೆ ಸಮನಾಗಿದೆ ಟೂ ಇಷ್ಟು ಒನ್ಗೆ ಸಮನಾಗಿದೆ ಕಾಣೆಯಾದ ಸಂಖ್ಯೆಯನ್ನು ಗುರುತಿಸಿ ಕಾಣೆಯಾಗಿರುವುದು ಹತ್ತು ಏಕೆಂದರೆ ಆರು ಪ್ಲಸ್ ಎರಡು ಇಂಟು ಆರು ಪ್ಲಸ್ ಎರಡು ಎಂಟಾಗ್ತದೆ ಅದೇ ಆರು ಮೈನಸ್ ಎರಡು ನಾಲ್ಕು ಆಗ್ತದೆ ಅದೇ ಥರ ಹದಿನೈದು ಪ್ಲಸ್ ಐದು ಇಪ್ಪತ್ತಕ್ಕೇ ಹದಿನೈದು ಮೈನಸ್ ಐದು ಹತ್ತಾಗುತ್ತೆ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿ ಯಾವುದು ಇಂಡಿಯನ್ ರೋಲಾರ್ ನೀಲಕಂಠ ಯು ಎಸ್ ಓಪನ್ ಪುರುಷರ ಸಿಂಗಲ್ಸ್ನಲ್ಲಿ ಟೆನಿಸ್ ಟೈಟಲನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರು ಜಯಿಸಿದರು ಯಾರು ಜಯಿಸಿದರು ಡೊಮಿನಿಕ್ ಥೀಮ್ ಒಬ್ಬ ಕ್ರೀಡಾಪಟು ಇನ್ನೂರು ಮೀಟರ್ ಓಟದ ಪಂದ್ಯವನ್ನು ಇಪ್ಪತ್ನಾಲ್ಕು ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸುತ್ತಾನೆ ಅವನ ವೇಗ ಡ್ಯಾಶ್ ಕಿಲೋಮೀಟರ್ ಪರ್ ಗಂಟೆ ಇರುತ್ತದೆ ಮೂವತ್ತು ಕಿಲೋಮೀಟರ್ ಪರ್ ಗಂಟೆ ಇರುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿರಿ ಧನ್ಯವಾದಗಳು ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಡಿಯರ್ ಸಬ್ಸ್ಕ್ರೈಬರ್ಸ್ ಭಾರತದ ನಂಬರ್ ಒನ್ ಆನ್ಲೈನ್ ಕೋಚಿಂಗ್ ಪ್ಲಾಟ್ಫಾರ್ಮ್ ಆದಂತಹ ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಅತ್ಯುತ್ತಮ ಗುಣಮಟ್ಟದ ಕೋಚಿಂಗ್ ತರಗತಿಗಳು ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಪರೀಕ್ಷೆಗಳಿಗೆ ಪ್ರಾರಂಭವಾಗಿವೆ ಆರು ತಿಂಗಳುಗಳ ಕಂಪ್ಲೀಟ್ ಕೋರ್ಸ್ಗಾಗಿ ಏಳು ಸಾವಿರದ ಆರುನೂರ ತೊಂಬತ್ತೈದು ರೂಗಳು ಒಂದು ವರ್ಷದ ಕಂಪ್ಲೀಟ್ ಕೋರ್ಸ್ಗೆ ಒಂಬತ್ತು ಸಾವಿರದ ನಾನ್ನೂರ ಐದು ರೂಗಳು ಎರಡು ವರ್ಷದ ಕಂಪ್ಲೀಟ್ ಕೋರ್ಸ್ಗಾಗಿ ಕೇವಲ ಹದಿಮೂರು ಸಾವಿರದ ಆರುನೂರ ಎಂಬತ್ತು ರೂಗಳನ್ನು ನಿಗದಿಪಡಿಸಲಾಗಿದೆ ಈ ಆಫರನ್ನು ಪಡೆಯಲು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನಲ್ಲಿ ಕ್ರಾಂತಿ ಟೆನ್ ಕ್ರಾಂತಿ ಟೆನ್ ಈ ರೆಫ್ರಲ್ ಕೋಡನ್ನು ಯೂಸ್ ಮಾಡಬೇಕಾಗುತ್ತದೆ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಈ ಸಬ್ಸ್ಕ್ರಿಪ್ಷನನ್ನು ಪಡೆಯಲು ನೀವು ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಂತರ ಸೈಡ್ ಬಾರನ್ನು ಕ್ಲಿಕ್ ಮಾಡಿ ನಂತರ ಕರ್ನಾಟಕ ಪಿ ಅನ್ನು ಆಯ್ಕೆ ಮಾಡಿ ನಂತರ ಸ್ಕ್ರೀನ್ ಮೇಲೆ ಕಾಣುವ ಸಬ್ಸ್ಕ್ರಿಪ್ಷನ್ ಗೆಟ್ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಚ್ಛಿಸಿದ ತಿಂಗಳುಗಳಿಗೆ ಕೋರ್ಸನ್ನು ಆಯ್ಕೆ ಮಾಡಿ ಕೆಳಗೆ ಕಾಣುವ ರೆಫರಲ್ ಕೋಡ್ನಲ್ಲಿ ಕ್ರಾಂತಿ ಟೆನ್ ಎಂದು ಬರೆಯುವ ಮೂಲಕ ಟೆನ್ ಪರ್ಸೆಂಟ್ ಆಫರನ್ನು ಪಡೆಯುವ ಮೂಲಕ ಪೇಮೆಂಟ್ ಮಾಡಿ ಇದು ಲಿಮಿಟೆಡ್ ಪೀರಿಯಡ್ ಆಫರ್ ಆಗಿದೆ ಗೆಟ್ ಸಬ್ಸ್ಕ್ರಿಪ್ಷನ್ ರೈಟ್ ನಾವು